ಕಾಲೇಜ್ ಸ್ಟೋರಿ ವಿಚಾರವಂದ್ರೆ, ಈಗ ನಾರ್ಮಲಿ ಕಾಲೇಜ್ ಅಲ್ಲಿ ಸ್ವಲ್ಪ ಫೇವರ್ ಮಾಡೋದು ಮಾರ್ಕ್ಸ್ ಗೋಸ್ಕರ ಇದೆಲ್ಲ ನಡೀತಾ ಇತ್ತು, ಆದ್ರೆ ಇಲ್ಲಿ ಮಂಡ್ಯದಲ್ಲಿ ಏನಾಗಿದೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಹಾಗೇನೆ ಇಂಟರ್ನಲ್ ಮಾರ್ಕ್ಸ್ ಕೊಡಬೇಕು ಅಂತ ಹೇಳಿ ಆ ಪರೀಕ್ಷೆನಲ್ಲಿ ಪಾಸ್ ಮಾಡೋದಕ್ಕೆ ಸರ್ಕಾರಿ ITI ಕಾಲೇಜ್ನಲ್ಲಿ ಉಪನ್ಯಾಸಕ ಒಬ್ರು ಲಂಚವನ್ನ ಪಡೆದುಕೊಂಡಿರುವಂತಹ ಘಟನೆ ನಡೆದಿರೋದು, ಅದು ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರೋದು. ಆದ್ರೆ ಈ ಉಪನ್ಯಾಸಕ ವಿದ್ಯಾರ್ಥಿಗಳಿಂದ ಲಂಚವನ್ನ ಪಡಿತಾ ಇರೋ ದೃಶ್ಯ ಏನಿದೆ ಅದು ಭಾರಿ ಚರ್ಚೆಗೆ ಗ್ರಾಸವಾಗಿರೋದು. ಕೆಲವರು ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ಜೊತೆಗೆ ಅವರ ಮೇಲೆ ಕೂಡ ಆಕ್ಷನ್ ತಗೊಳ್ಳುವಂತ ಸಾಧ್ಯತೆ ಹೆಚ್ಚಿದೆ. ಅದು ಕಾಲೇಜಿನ ಸರ್ಕಾರಿ ಉಪನ್ಯಾಸಕನಾಗಿರುವಂತ ಸುರೇಶ್ ಕುಮಾರ್ ಲಂಚ ಪಡೆದ ಆರೋಪಕ್ಕೆ ಗುರಿಯಾಗಿರೋದು. ಅಲ್ಲದೆ ಈತ ವಿದ್ಯಾರ್ಥಿಗಳ ಬಳಿ ಆಂತರಿಕ ಮತ್ತು ಪ್ರಾಯೋಗಿಕ ಅಂಕ ನೀಡಿ ಪಾಸ್ ಮಾಡ್ತೀನಿ ಅಂತ ಹಣ ಪಡಿತಾ ಇರೋ ವಿಡಿಯೋ ಒಂದು ನೀವೀಗ ನೋಡ್ತಾ ಇದ್ದೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅಪ್ಲೋಡ್ ಆಗಿ ಭಾರಿ ಸುದ್ದಿ ಮಾಡ್ತಾ ಇದೆ. ಇಂಟರ್ನಲ್ ಮಾರ್ಕ್ಸ್ ಮಾರಾಟಕ್ಕಿದೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ವಿಡಿಯೋವನ್ನು ಈಗ ವೈರಲ್ ಮಾಡಲಾಗಿದೆ. ಇಲ್ಲಿ ಉಪನ್ಯಾಸಕನ ಗೋಸುಂಬೆ ಮುಖ ಗೊತ್ತಾಗ್ತಾ ಇದೆ. ಇಂಟರ್ನಲ್ ಮಾರ್ಕ್ಸ್ ಬೇಕು ಅಂದರೆ ದುಡ್ಡು ಕೊಡಿ, ದುಡ್ಡು ಕೊಟ್ಟರೆ ಇಂಟರ್ನಲ್ ಮಾರ್ಕ್ಸ್ ನಾನು ನಿಮಗೆ ನೀಡ್ತೀನಿ ಅಂತ ನೇರವಾಗಿ ಲಂಚ ಪಡಿತಾ ಇರೋ ದೃಶ್ಯ ಈಗ ವೈರಲ್ ಆಗ್ತಾ ಇದೆ. ಲಂಚಬಾಕ ಉಪನ್ಯಾಸಕನ ವಿಡಿಯೋವನ್ನು ನೀವೀಗ ನೋಡ್ತಾ ಇದ್ದೀರಾ. ಮೊದಲೇ ಸರ್ಕಾರಿ ಶಾಲೆ ಕಾಲೇಜು ಅಂತಂದ್ರೆ ಮೂಗು ಮುರಿತಾರೆ ಜನ. ಅಂಥದ್ರಲ್ಲಿ ಈ ಥರದ ಘಟನೆಗಳು ನಡೆದ್ಬಿಟ್ರಂತೂ ಇನ್ನೂ ಮನಸ್ಸೇ ಬರೋದಿಲ್ಲ ಅಲ್ಲಿ ಹೋಗಿ ಸೇರಿಸ್ಬೇಕಾ ನಮ್ಮ ಮಕ್ಕಳನ್ನ ಅಂತ.